ಇದು ಕಲ್ಚರಲ್ ವಿಂಗ್ ನಾವು ಮಾಡ್ತಿರೋದು ಇವತ್ತು. ಇವತ್ತು ಮುಖ್ಯಮಂತ್ರಿ ಚಂದ್ರು 700ನೇ ಪ್ರದರ್ಶನದ ಅಂಗವಾಗಿ ಹಾಕ್ಕೊಂಡಿರೋ ಕೆಲಸಗಳು ಹಮ್ಮಿ ಹಾಕ್ಕೊಂಡಿರೋದೆಲ್ಲ ಪೂರ್ತಿ ಸಾರ್ವತ್ರಿಕವಾಗಿ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಲೋಕ. ಹಾಗಾಗಿ ರಾಜಕೀಯ ವಿಚಾರಗಳನ್ನು ಇಲ್ಲಿ ನಾನು ಆ್ಯಸ್ ಎನ್ ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎ ತರಕ್ಕೆ ಇಷ್ಟಪಡೋದು. ಸಿನಿಮಾ ರಂಗ ಎಲ್ಲ ರಂಗದಲ್ಲೂ ಬದಲಾವಣೆಯನ್ನು ಕಂಡಿದ್ದೇವೆ. ಈ ರಂಗದಲ್ಲಿ ವೇಗವಾಗಿ ಕಾಣಿಸುತ್ತೆ ಮತ್ತು ಬೇಗ ಬೇಗ ಗೊತ್ತಾಗ್ಬಿಡುತ್ತೆ. ಮಾಧ್ಯಮ ಹಂಗಿದೆಯಲ್ಲ, ಅವರ ಆಕರ್ಷಣೀಯವಾದ ಜಾಗ ಬೇರೆ. ಇದು ನನಗೆ ತಿಳಿದ ಮಟ್ಟಿಗೆ ಆರೋಗ್ಯಕರದ ವಾತಾವರಣದಿಂದ ಸ್ವಲ್ಪ ದೂರ ಆಗಿದೆ. ಈ 20 ವರ್ಷಗಳ ಹಿಂದೆ ಇದ್ದಂತಹ ಚಂದನವನ ಕಷ್ಟ, ಏಳು ಬೀಳು, ಆರ್ಥಿಕವಾಗಿ ಅಷ್ಟನುಕೂಲಗಳು ಇಲ್ಲದೇ ಇದ್ದರೂ ಕೂಡ ಗುಣಾತ್ಮಕವಾದ ರೀತಿಯಲ್ಲಿ ಭಾಳ ಇಷ್ಟ ಸಾರ್ವತ್ರಿಕವಾಗಿ ಒಪ್ಪುವಂಥ ಸಿನಿಮಾಗಳು ಮಾಡೋಕ್ಕೆ ಸಾಧ್ಯ ಆಗ್ತಿತ್ತು. ಈಗ ವೇಗದ ಗಲಾಟೆಯಲ್ಲಿ ಅಭಿನಯಕ್ಕಿಂತಲೂ ಹೆಚ್ಚು ಮತ್ತು ಗುಣಕ್ಕಿಂತಲೂ ಹೆಚ್ಚು ಆರ್ಥಿಕ ಅನುಕೂಲಗಳನ್ನು ಪಡೆಯುವ ಅವಸರದಲ್ಲಿ ಸಮಾಜ ಕಂಟಕ ರೀತಿಯ ಕೆಲಸಗಳೇ ಆಗ್ತಿದ್ದಾವೆ ಅನ್ನುವಂಥ ಅನುಮಾನ ನನ್ನಲ್ಲಿ ಹುಟ್ಟಿದೆ. ಇಲ್ಲ, ಪಾತ್ರ ಚೆನ್ನಾಗಿ ಮಾಡ್ತಿದ್ದ. ಅದು ಬುದ್ಧಿವಂತಿಕೆಯಿಂದ ನಾರಾಯಣ ಏನು ಮಾಡೋರು, ಅವ್ರ ಜೊತೆ ಇದ್ದ ಪಾತ್ರದಲ್ಲಿ ಅವ್ರನ್ನೇ ಮೈನ್ ಐಟ್ ಹೈಲೈಟ್ ಮಾಡ್ಕೊಂಡು ಅವ್ರನ್ನ ಇಟ್ಕೊಂಡು ನಾವೆಲ್ಲ ಅವ್ರ ಜೊತೇಲಿ ಜೀವ ಉಸಿರು ಥರದ ಪಾತ್ರ ಮಾಡಿಸ್ಬಿಡೋರು. ನಮ್ಮ ವಯಸ್ಸಿನ ಬಂದಾಗ ಅವ್ರು ಇರ್ತಿರ್ಲಿವಲ್ಲ, ಸಪ್ರೇಟಾಗಿ ಮಾಡಿಸ್ಕೊಂಡು ಅದನ್ನು ಅವ್ರು ನೋಡೋಕ್ಕೆ ಆಗ್ತಿರ್ಲಿಲ್ಲ. ಮನೆಗೆ ಹೊಟ್ಟೋಗ್ಬಿಡೋರು ರೂಮ್ಗೆ. ಇನ್ನು ಪಿಕ್ಚರ್ ನೋಡಿದಾಗ ಅವ್ರಿಗೆ ಗೊತ್ತಾಗ್ತದೆ, ಅಯ್ಯೋ ಬಡ್ಡಿ ಮಕ್ಳು ಇದೆಲ್ಲ ಮಾಡಿದ್ದೀರಾ ಅಂತ ಹೇಳಿದ್ರು ಒಂದು ಸತಿ. ಅವಲ್ಲ, ಇದೇನು ವಿಷ್ಣುವರ್ಧನ್ ಪಿಕ್ಚರ, ದೊಡ್ಡಣ್ಣ ಚಂದ್ರ ಪಿಕ್ಚರ ಅಂತ ಅಂದ್ಬಿಟ್ಟು ಅದು ತಮಾಷೆಗೆ ಹೇಳಿದ್ರು, ಅವ್ರು ಹೆಂಗೆ ಕೇಳಿದ್ರೆ ಗೊತ್ತಿಲ್ಲ, ಒಳಗಡೆ ಅದಾಗಿರ್ಬೋದೇನೋ ಅನಿಸುತ್ತೆ. ಬೆಸ್ಟ್ ಪಾತ್ರ ರಾಜ್ಕುಮಾರ್ ನರ್ಕ ನೆನಪು ಬರ್ತಾ ನನಗೆ. ಬೆಸ್ಟ್ ಪಾತ್ರ ಅಂತ ಡಿಸೈಡ್ ಮಾಡಿದ್ರೆ ಮುಗಿದೋಯ್ತು, ಅಲ್ಟಿಮೇಟಮ್ ಅಂತದ್ದು. ಸೊ ಬೆಸ್ಟ್ ಅಂತ ಯಾವುದೂ ಇಲ್ಲವೇ ಇಲ್ಲ. ರೈಲ್ವೆ ಟ್ರ್ಯಾಕ್ ಇದ್ದಂಗೆ, ಅದಕ್ಕೆ ಎಂಡ್ ಇದೆಯಾ? ಅಕಸ್ಮಾತ್ ಎಂಡ್ ಇದ್ದರೆ ರೈಲ್ ನಿಂತೋಗುತ್ತೆ. ಹಂಗಂದ್ರೆ ನಾವು ಬೆಸ್ಟ್ ಅಂತ ಒಪ್ಕೊಂಡ್ರೆ ನಾನು ನಿಂತೋದೆ ಅಂತ ಅರ್ಥ. ಹಾಗಾಗಿ ಮಾಡಿರೋದ್ರಲ್ಲಿ ಯಾವ್ದು ಚೆನ್ನಾಗಿವೆ ಅಂತ ಹೇಳ್ಕೊಬೋದು ಅಷ್ಟೇ ಹೊರತು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅನ್ನೋದು ಕೊನೆ ತನಕ ಇರುತ್ತೆ. ಆ ದೃಷ್ಟಿಯಿಂದ ಇವ ಮುಖ್ಯಮಂತ್ರಿ ನಾಟಕ ಸದ್ಯಕ್ಕೆ ನಾನು ಮಾಡಿರೋ ನಾಟಕಗಳಲ್ಲಿ ಬೆಸ್ಟ್ ಅಂತ ಯಾಕೆ ಜನಪ್ರಿಯ ಆಗಿಬಿಟ್ಟಿದೆ, ಹೌಸ್ ಫುಲ್ ಹೋಗ್ತಾ ಇರೋದ್ರಿಂದ ಅದನ್ನು ಅಂತೀನಿ. ಸಿನಿಮಾ ನೀವೇ ಹೇಳಿದ್ರಂಗೆ ಯಾವುದೋ ಅಂಥದ್ದು ಹೇಳಿದ್ರೆ ಗಣೇಶನ ಮದುವೆ, ಆಮೇಲೆ ಇದು ಅದು ನಾಟಿ ಕೋಳಿ, ಅವೆಲ್ಲ ಬೆಸ್ಟ್ ಅಂದರೆ ಸಾರ್ವಜನಿಕರು ಹಿಡಿಸಿದ್ದಾವೆ ಅಷ್ಟೇ. ಯಾವುದು ಡಬ್ಬಿಂಗ್ ವಿಚಾರನೂ ಕೂಡ ಈ ದೇಶದಲ್ಲಿ ಒಕ್ಕೂಟದ ವ್ಯವಸ್ಥೆ ಆದ್ದರಿಂದ ತಿರಸ್ಕಾರ ಮಾಡೋದು ಒಳ್ಳೆಯದಲ್ಲ. ಆದರೆ ಡಬ್ಬಿಂಗ್ ಮಾಡೋದರಿಂದ ಸ್ಥಳೀಯರಿಗೆ ಎಷ್ಟು ತೊಂದರೆ ಆಗುತ್ತೆ, ಸ್ಥಳೀಯ ಭಾಷೆಗೆ ಎಷ್ಟು ತೊಂದರೆ ಆಗುತ್ತೆ, ನಮ್ಮ ನೌಕರರಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನು ಚಿಂತನೆ ಇಟ್ಟುಕೊಂಡು ಡಬ್ಬಿಂಗ್ ವಿಚಾರ ತಲೆ ಕೆಡಿಸ್ಕೋಬೇಕು. ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಲ್ಲ ಇದು, ಕೂತು ಚಿಂತನೆ ಮಾಡಿ ಒಂದು ವೇಳೆ ಎಲ್ಲ ಸಿನಿಮಾ ಡಬ್ಬಿಂಗೇ ಮಾಡೋದಾದರೆ ನಮ್ಮ ಈ ಸ್ಥಳೀಯ ಭಾಷೆಗಳು ಸಂವಿಧಾನದಲ್ಲಿ ಒಪ್ಪಿರತಕ್ಕಂಥ ಭಾಷೆಗಳಿಗೆ ಧಕ್ಕೆ ಬರೋದಾದರೆ ಅದನ್ನು ಅವಾಯ್ಡ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಡಬ್ಬಿಂಗನ್ನು ಸ್ವಾಗತ ಮಾಡೋದಲ್ಲ, ಹಾಗಂತ ಸಾರಾಸಟ್ಟಾಗಿ ತೆಗೆಸಿ ತಿರಸ್ಕಾರ ಮಾಡೋ ಬದಲು ಅದು ಆಗೋ ಅಪಾಯವನ್ನು ತಪ್ಪಿಸೋದು ಹೇಗೆ ಅಂತ ಯೋಚನೆ ಮಾಡಬೇಕು. ಕೊನೆಗೆ ಇಷ್ಟೇ ಹೇಳೋದು, ನೀವು ಯಾವ ಕೆಲಸಕ್ಕೇನ ಹೋಗಿ, ನೀವಾಗಾದರೂ ಹೋಗಿ, ನನಗೆ ಬಂದಾಗ ಅದಾಗಾದರೂ ಬರಲಿ, ಅದನ್ನು ತಬ್ಬುಗಳಕ್ಕೆ ಇಷ್ಟಪಡಿ. ಆ ತಬ್ಬುಗಳ ಅವಸರದಲ್ಲಿ ಕೇವಲ ಸ್ವಾರ್ಥವನ್ನು ಇಟ್ಕೊಳ್ಳದೆ ಇದರಿಂದ ಸಮಾಜಕ್ಕೆ ಅಥವಾ ಇನ್ನೊಂದು ಈ ಕಲೆಗೆ ಏನು ನನ್ನಿಂದ ಕೊಡುಗೆ ಆಗುತ್ತೆ ಕಡೆ ಗಮನ ಕೊಡಿ. ಶ್ರದ್ಧೆ ಇರಲಿ, ಭಕ್ತಿ ಇರಲಿ, ಮಾಡೋಕ್ಕೆ ಇಷ್ಟ ಇಲ್ಲದೇ ಇದ್ದರೆ ಬಲವಂತವಾಗಿ ಮಾಡಬೇಡಿ, ಬಿಟ್ಟು ಬೇರೆದಕ್ಕೆ ಹೋಗ್ಬಿಡಿ. ಮಾಡೋದಕ್ಕೆ ಇಷ್ಟ ಇದ್ದರೆ ಅದರಲ್ಲಿ ಹೆಚ್ಚು ಶ್ರದ್ಧೆ ವಹಿಸಿ ಮಾಡಿ ಜನ ಮೆಚ್ಚುಗೆ ಪಡ್ಕೊಳ್ಳೋದ್ರ ಜೊತೆಗೆ ಜನೋಪಯೋಗವಾದಂಥ ಕೆಲಸವನ್ನು ಮಾಡಿ ಅಂತ. ಆಮೇಲೆ ಸೌಜನ್ಯ, ಸಜ್ಜನಿಕೆ, ಸರಳತೆ, ಆಮೇಲೆ ಅಹಂಕಾರವಿಲ್ಲದೆ ಇರೋ ರೀತಿಯಲ್ಲಿ ನಿಸ್ವಾರ್ಥವಾಗಿ ನೀವು ಬದುಕಿದ್ರೆ ನಿರಂತರವಾಗಿ ನಾನು 40 ವರ್ಷ ಹೇಗೆ ಈ ಫೀಲ್ಡಲ್ಲಿ ಇನ್ನೂ ಜೀವಂತವಾಗಿದ್ದೀನೋ ಹಾಗೆ ಇರೋಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಹಣ ಬರುತ್ತೆ ಹೋಗುತ್ತೆ, ಶ್ರೀಮಂತನಾಗ್ತೀವಿ ಬಡವನಾಗ್ತೀವಿ, ಅವ್ನು ಬಿಟ್ಬಿಡಿ, ಮನುಷ್ಯನಾಗಿ ಅಂತ ನಾನು ಹೇಳ್ತೀನಿ ಅಷ್ಟೆ. ಹಾಯ್, ಎಲ್ರಿಗೂ ನಮಸ್ಕಾರ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಮಿಲನಾ ನಾಗರಾಜ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.